ನಮಸ್ಕಾರ ನಮಸ್ಕಾರ ನಾನು ಅಸಿತಾ ದೇವಂಗಿ ಇಲ್ಲಿ ನಿಮ್ಮೆಲ್ಲರಿಗೂ ಜಯಪ್ರಕಾಶ್ ನಾಗತಿಹಳ್ಳಿ ಅವರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯುಆರ್ ಆಲ್ ವೆಲ್ಕಮ್ ಟು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ಸ್ ಯೂಟ್ಯೂಬ್ ಚಾನೆಲ್ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ತಾವ ಹೇಗಿದ್ರಿ ಓ ವೆರಿ ಗುಡ್ ಸರ್ ನಿಮ್ಮ ಎನರ್ಜಿ ಹಾಗೆ ವೆರಿ ಇನ್ಫೆಕ್ಷಿಯಸ್ ಎನರ್ಜಿ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಸರ್ ಈಗ ನೀವು ಆಂಕರ್ ಯು ಹ್ಯಾವ್ ಬೀನ್ ಅನ್ ಆಂಕರ್ ನೀವು ತುಂಬಾ ವರ್ಷಗಳಿಂದ ಈ ನಿರೂಪಣೆ ಮಾಡ್ಕೊಂಡು ಬಂದಿದ್ದೀರಾ ಸಾವಿರಾರು ಜನನ ಅದು ಸ್ಪೆಸಿಫಿಕಲಿ ಹೇಳ್ಬೇಕು ಅಂದ್ರೆ 2000 ಜನ ದೊಡ್ಡ ದೊಡ್ಡ ವ್ಯಕ್ತಿ ಗಣ್ಯ ವ್ಯಕ್ತಿಗಳು ಅವ್ರ ಜೀವನದಲ್ಲಿ ಒಂದು ಸಾಧನೆ ಮಾಡಿದ ಅಂತ ಒಂದು ಜನನ ನಿರೂಪಣೆ ಮಾಡಿರೋಂತ ಅವ್ರನ್ನ ಇಂಟರ್ವ್ಯೂ ಮಾಡಿರೋಂತ ವ್ಯಕ್ತಿ ಅಂತ ಅಷ್ಟು ನಿಮ್ಮ ಎಕ್ಸ್ಪರ್ಟೀಸ್ ನಿರೂಪಣೆ ಎಲ್ಲ ಅಷ್ಟೊಂದಿದೆ ನೀವು ನಿರೂಪಣೆಯನ್ನು ಮಾಡುವ ಒಂದು ಕೋರ್ಸ್ ಅನ್ನು ಮಾಡ್ತಾ ಇದ್ದೀರಾ ಅದನ್ನು ನಾನು ತಿಳಿದು ಬಂದಿದ್ದೀನಿ ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ಜನಕ್ಕೆ ಸಹಾಯ ಆಗ್ಲಿ ಅಂದ್ಬಿಟ್ಟು ಅದನ್ನು ಶೇರು ಮಾಡ್ತಾ ಇದ್ದೀರಾ ಈಗ ನಾನು ನಿರೂಪಣೆ ಬಗ್ಗೆ ಮಾತಾಡ್ಬೇಕು ಅಂತ ಇದ್ದೀನಿ ಸರ್ ನಿಮ್ ಬಗ್ಗೆ ತಿಳ್ಕೋಬೇಕು ಅಂತ ಇದ್ದೀನಿ ಸರ್ ಕೇಳಿ ಈಗ ನಿರೂಪಣೆ ಅಂದ್ರೆ ಏನು ಅದು ಅದ್ರ ಬಗ್ಗೆ ಒಂದ್ ಎರಡ್ ಮಾತು ಹೇಳ್ತೀರಾ ಪ್ಲೀಸ್ ಫೈನ್ ಥ್ಯಾಂಕ್ ಯು ನಿರೂಪಣೆ ಅನ್ನುವಂಥದ್ದು ನಾವು ಮಾತನಾಡುವ ಕ್ಷೇತ್ರದಲ್ಲಿ ನಿರೂಪಕರು ನಿರೂಪಣೆಯನ್ನ ಮಾಡುತ್ತಾರೆ ಅಂತ ಹೇಳ್ತೇವೆ ಅದರ ಅರ್ಥ ನಾನು ಮಾತನ್ನ ಮಲ್ಲಿಗೆ ಮಾತು ಮಲ್ಲಿಗೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೆ ಇದು ಸಮೇರ್ ಅರೌಂಡ್ 1997 ಅಲ್ಲಿ ಅದ ನೆಕ್ಸ್ಟ್ ಇಯರ್ ಏನ್ ಮಾಡಿದೆ ಒಂದು ಕಾರ್ಯಕ್ರಮ ನಿರೂಪಣಾ ಕೌಶಲ್ಯದ ಬಗ್ಗೆನೆ ಒಂದು ವರ್ಕ್ಶಾಪ್ ಮಾಡೋಣ ಅಂತ ಯವನಿಕಾದಲ್ಲಿ ಪ್ಲಾನ್ ಮಾಡಿದೆ ಆವಾಗ ಯಾರೋ ಕೇಳಿದ್ರು ಸರ್ ನೀವು ಹೋದ ವರ್ಷ ಮಾತನ್ನ ಮಲ್ಲಿಗೆ ಅಂತ ಹೇಳಿದ್ರಿ ಹಾಗಾದ್ರೆ ನಿರೂಪಣೆ ಅಂದ್ರೆ ಏನು ಸರ್ ಅಂತ ಕೇಳಿದ್ರು ಅವಾಗ ತಕ್ಷಣ ನನಗೆ ಹೌದೌದು ಮಲ್ಲಿಗೆ ಹೂವನ್ನೆಲ್ಲ ಪೋಣಿಸ್ತೀವಲ್ಲ ಆ ಪೋಣಿಸ್ತಕ್ಕೆ ಯಾವ್ದ್ರಲ್ಲಿ ಪೋಣಿಸ್ತೀವಿ ಒಂದು ದಾರದಲ್ಲಿ ಪೋಣಿಸ್ತೀವಿ ಆ ದಾರದ ಪಾತ್ರವನ್ನ ವಹಿಸುವುದೇ ನಿರೂಪಕರ ಜವಾಬ್ದಾರಿ ಅಂತ ಹೇಳಿದೆ ಅಂದ್ರೆ ಮಾತುಗಳನ್ನ ಪೋಣಿಸ್ತಾ ಹೋಗ್ತಾ ಇರ್ತೀವಿ ಅಂತ ಅದ್ರ ಅರ್ಥ ಅದ್ಭುತ ಸರ್ ಅದೆಷ್ಟು ಇದ್ರೊಳಗೆ ಗೊತ್ತಾಗುತ್ತೆ ನಿಮ್ಮ ಮಾತಿನ ಅದೆಷ್ಟು ಚೆನ್ನಾಗಿ ನೀವು ಮಾತಾಡ್ತೀರಾ ಅದನ್ನ ಇದನ್ನೇ ಅಷ್ಟು ಸುಂದರವಾಗಿ ಪೋಣಿಸ್ಬಿಟ್ರಲ್ಲ ಸರ್ ಹೌದು ಆಕ್ಚುಲಿ ಆಂಕರ್ ಅಂತ ಇಂಗ್ಲಿಷ್ ನಲ್ಲಿ ಪದ ಇರೋದು ಹಡಗಿನ ಲಂಗರು ಅಂತ ಈಗ ಹಡಗನ್ನ ಆ ಲಂಗರಿನಿಂದ ದಡದಲ್ಲೆಲ್ಲ ನಿಲ್ಲಿಸ್ತಾರೆ ಅದು ಆ ಲಂಗರು ಹಾಕೋದ್ರಿಂದ ನಿಂತ್ಕೊಳ್ಳುತ್ತೆ ಕಾರ್ಯಕ್ರಮವನ್ನ ನಿಲ್ಲಿಸ್ಬೇಕು ಅಂದ್ರೆ ಒಬ್ಬ ಆಂಕರ್ ಬೇಕು ಅಂತಾನು ಅರ್ಥ ಆಗ್ತದೆ ಅಬ್ಸಲ್ಯೂಟ್ಲಿ ಅದ್ ಸತ್ಯ ಅದ್ ನಿಜವಾಗ್ಲೂ ಸತ್ಯ ಅದು ನೀವು ಮಾತಾಡ್ತಾ ಇದ್ರೆ ನಮ್ಗೆ ಅನ್ಸುತ್ತೆ ಇವ್ರು ಏನಪ್ಪ ಇವರು ಬಹಳ ಟ್ಯಾಲೆಂಟೆಡ್ ಇವ್ರಿಗೆ ಬರುತ್ತೆ ಇವ್ರು ಮಾತಾಡ್ತಾರೆ ಅಂತ ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಸರ್ ಇದು ಇನ್ಬೋರ್ನ್ ಟ್ಯಾಲೆಂಟ್ ಅಂತಿರೋ ಅಥವಾ ಜನ ಕಲೀಲೂಬಹುದು ಅಂತ ಅಂತೀರಾ ನನ್ನ ಪ್ರಕಾರ ಇನ್ಬೋರ್ನ್ ಅಂತ ಯಾರು ಇಲ್ವೇ ಇಲ್ಲ 100% ಇದು ಕಲಿಯೋದು ಅಂತ ಇದು ನನ್ನ ವೈಯಕ್ತಿಕ ಅನುಭವಕ್ಕೆ ಬಂದಿದೆ ನಾನು ಅಂದ್ರೆ ಬರ್ತಾನೆ ಇವರು ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಂತಾರೆ ಅವ್ರ ಅಪ್ಪ ಶ್ರೀಮಂತ ಆಗಿದ್ರೆ ಅವ್ನ ಮಗನು ಅಥವಾ ಮಗಳು ಶ್ರೀಮಂತೆ ಅಂತ ಹೇಳ್ತೇವೆ ನಾವು ಆದ್ರೆ ಈ ಸ್ಪೀಕರ್ ಅವ್ರ ಮಗ ಅಥವಾ ಮಗಳು ಚೆನ್ನಾಗಿ ಮಾತಾಡ್ತಾರೆ ಅಂತ ನಾವು ಹೇಳಕ್ ಬರೋದೇ ಇಲ್ಲ ಸೊ ಅದರ ಅರ್ಥ ಎಲ್ಲರೂ ಕಲಿಯಲೇಬಹುದಾದಂತಹ ಕಲಿಯಬಹುದಾದಂತಹ ಒಂದು ಕೌಶಲ್ಯ ಈ ನಿರೂಪಣಾ ಕೌಶಲ್ಯ ಹಾಗಾಗಿ ಮನ್ಸ್ ಮಾಡ್ಬೇಕಷ್ಟೇ ಮನ್ಸ್ ಮಾಡಿದವರೆಲ್ಲ ಮಾತಾಡ್ಬೋದು ನಿರೂಪಕರ ಆಗ್ಬೋದು ನಾನು ಅಷ್ಟು ಗ್ಯಾರಂಟಿ ಕೊಡ್ತೀನಿ ಅಸಿತ್ ಅವರೇ ಓ ಅದು ಸಂತೋಷ ಸರ್ ಅದು ಎಲ್ಲರಿಗೂ ನಮ್ಗೆ ಎಲ್ಲರಿಗೂ ಗೊತ್ತಿರೋದು ವಿಷಯನೇ ಅದು ನೀವು ನಿರೂಪಣೆ ಬಗ್ಗೆ ಹಾಗೂ ನಿರೂಪಣೆ ಟ್ರೈನಿಂಗ್ ಆಂಕರಿಂಗ್ ಟ್ರೈನಿಂಗ್ ಅನ್ನೋನು ನೀವು ಒಂದು ಕೋರ್ಸ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಜನಗಳಿಗೆ ಅನೇಕ ಜನಗಳಿಗೆ ನೀವು ಟ್ರೈನಿಂಗ್ ಕೊಟ್ಟಿದ್ದೀರಾ ಅನೇಕ ಜನಗಳು ನಿಮ್ಮ ಹತ್ರ ನಿಮ್ ಸ್ಟೂಡೆಂಟ್ಸ್ ಏನೋ ಅವರು ಆಂಕರ್ಸ್ ಆಗಿದ್ದಾರೆ ದೊಡ್ಡ ದೊಡ್ಡ ಸ್ಟೇಜಿಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂಡ್ ಮೀಡಿಯಾ ಪರ್ಫಾರ್ಮೆನ್ಸ್ ಮೀಡಿಯಾದಲ್ಲೂ ಮೀಡಿಯಾ ಪರ್ಸನಾಲಿಟೀಸ್ ಆಗಿದ್ದಾರೆ ಅದಕ್ಕೆ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಹಾಗೂ ಈ ನಿರೂಪಣೆ ಬಗ್ಗೆ ಈ ಒಂದು ಕೋರ್ಸ್ ನೀವೇನು ನೀವು ಮಾಡ್ತಾ ಇದ್ದೀರೋ ಕ್ಯೂರೇಟ್ ಮಾಡಿದ್ದೀರೋ ಅದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಮಾಹಿತಿನ ಕೊಡಕ್ಕಾಗತ್ತಾ ಸರ್ ಖಂಡಿತ ನಾನು ಈಗ ಒಂದು 3 months ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತಾ ಇದ್ದೇವೆ ಅದರೊಳಗಡೆನೆ ನಾನು ಇನ್ಕಾರ್ಪೊರೇಟ್ ಮಾಡ್ಬಿಟ್ಟಿದ್ದೇನೆ ಈಗ
ಸೊ ಇದ್ರೊಳಗಡೆ ನಾನು ಏನ್ ಮಾಡ್ತಾ ಇದ್ದೇನೆ, ಒಂದೊಂದು ವಿಷಯ ಕೊಡ್ತಾ ಬರ್ತಾ ಇದ್ದೇನೆ ಪ್ರತಿ ವಾರ. ಒಂದು ಗ್ರೂಪ್ ಮೆಂಟರಿಂಗ್ ಮತ್ತೆ ಇಂಡಿವಿಜುವಲ್ ಮೆಂಟರಿಂಗ್ ಎರಡನ್ನೂ ಕಂಬೈನ್ ಮಾಡ್ತಾ ಮಾಡ್ತಾ ಸಾಗಿದ್ದೇನೆ. ಬ್ರೀಫ್ ಆಗಿ ಹೇಳ್ಬಿಡ್ತಾನೆ ನಾನು ಯಾವ ತರ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತಾನೆ ಪಾರ್ಟಿಸಿಪೆಂಟ್ಗೆ ಅಂದ್ರೆ, ನಾನೀಗಾಗಲೇ ಹೇಳಿದೆ ಇದೊಂದು ಮಾತು ಮಲ್ಲಿಗೆ ಅಂದ್ರೆ ಹೂವಿನ ದಾರ ಅಂತ. ಓಕೆ, ಪ್ರಸ್ತುತ ಪಡಿಸುವ ಕಲೆ ಒಂದು ಪ್ರೆಸೆಂಟೇಷನ್ ಸ್ಕಿಲ್ ಅಂತ ಇದನ್ನ ನಾವು ಕರೆದ್ರು ಅದು ತಪ್ಪಾಗೋದೇ ಇಲ್ಲ. ಈ ಒಂದು ನಿರೂಪಣೆ ಅಂತ ನಾವು ಕರೆದಾಗ ಅದರಲ್ಲಿ ಒಂದು ವಿವಿಧ ಬಗೆಗಳು ಸದ್ಯಕ್ಕೆ ನಿರೂಪಕರಿಗೆ ಯಾವ್ಯಾವ ಅವಕಾಶಗಳಿದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಮಾತು ಮಲ್ಲಿಗೆ ಆದರೆ ಹೂವಿನ ದಾರ, ಇದು ಎಲ್ಲೆಲ್ಲಿ ನಾವು ಬಳಸಬಹುದು? ಸಾಮಾನ್ಯವಾಗಿ ನಾನು ಹೆಚ್ಚು ಬಳಸ್ಕೊಂಡಿರೋದು ಟಿವಿ ಕಾರ್ಯಕ್ರಮದಲ್ಲಿ. ಟಿವಿ ಕಾರ್ಯಕ್ರಮಗಳಲ್ಲಿಯೂ ಒಂದೊಂದು ಕಾರ್ಯಕ್ರಮಕ್ಕೂ ಒಂದೊಂದು ರೀತಿಯ ಅಗತ್ಯತೆ ಇದೆ. ಈಗ ನಾನು ಫೋನ್ ಇನ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾಗ್ಲೇನೆ ನನ್ನ ಮಾತಿನ ಶೈಲಿ ವಿಭಿನ್ನವಾಗಿರುತ್ತದೆ. ವೈದ್ಯರ ಜೊತೆ ಮಾತಾಡ್ಬೇಕಾದ್ರೆ ಒಂದ್ ರೀತಿ ಇರುತ್ತೆ, ಫ್ರೀಡಮ್ ಫೈಟರ್ ಜೊತೆ ಮಾತಾಡ್ಬೇಕಾದ್ರೆ ಒಂದ್ ರೀತಿ ಇರುತ್ತೆ. ನ್ಯೂಸ್ ಓದಿದಾಗ ಆ ನ್ಯೂಸ್ನ ಓದಿದ ರೀತಿ ಓದುವ ರೀತಿಯೇ ಒಂದು ವಿಭಿನ್ನತೆ ಇರ್ತದೆ. ಹಾಗಾಗಿ ಆ ಕಾರ್ಯಕ್ರಮ ವೈವಿಧ್ಯತೆಯನ್ನ ಅರ್ಥ ಮಾಡಿಕೊಂಡು ಆಯಾ ಕಾರ್ಯಕ್ರಮ ಏನು ನಿರೀಕ್ಷೆಯನ್ನು ಮಾಡುತ್ತದೋ ಅಂತಹ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಅದರ ಒಂದು ಲಯವನ್ನ ಕಂಡುಕೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು ರೇಡಿಯೋ, ನಾನಂತೂ ಒಂದು 300 ಪ್ರೋಗ್ರಾಮ್ ನಾನು ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗಿಂದಾನೆ ಆರಂಭ ಮಾಡಿ ಸುಮಾರು 30 ವರ್ಷಗಳಿಂದೆ 300 ಪ್ರೋಗ್ರಾಮ್ ಕೊಟ್ಟಿದ್ದೀನಿ ನಾನು. ಸೊ ಈಗ ರೇಡಿಯೋ FM ರೇಡಿಯೋ ಬಂದಿದ್ರಿಂದ ನನಗೆ ರೇಡಿಯೋ ಸಿಟಿಯವರು ಸೋಲುಗಳಿಗೆ ಅಂಜಿದ್ರಿ ಈ ಶೋನ. ಅಟ್ಲೀಸ್ಟ್ ಒಂದು 20-25 ಡೇಸ್ ನಾನು ಬೇರೆ ಬೇರೆ ವಿಚಾರ ಮಾತಾಡಿದ್ನೆಲ್ಲ ಹಾಕಿದ್ರು. ಅಂದ್ರೆ ರೇಡಿಯೋ ಹೊರಟೋಯ್ತು ಅಂತ ಅಂದ್ರೆ FM ಮೂಲಕ ವಾಪಸ್ ಬಂತು, ಇವಾಗೆಲ್ಲ ಕೇಳ್ತಾ ಇದ್ದೀವಿ. ಸೊ FM ಕೂಡ ಚಾಲ್ತಿನಲ್ಲಿದೆ. ಹಾಗಾಗಿ ಎಷ್ಟೊಂದು ಜನ FM ನಲ್ಲಿ ಆಂಕರ್ ಆಗೋದಕ್ಕೆ ಒಂದು ಕ್ಷೇತ್ರ ಸಿದ್ಧ ಇದೆ. ಎಲ್ಲ ಏನು ಬೇಡ ಅಂದ್ರೆ ನಮ್ದೇ ಒಂದು ಕ್ಷೇತ್ರ, ನಮ್ದೇ ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ಪಾಡ್ಕಾಸ್ಟ್ ಆದ್ರೂ ಮಾಡ್ಕೊಳ್ಳಿ, ಯೂಟ್ಯೂಬ್ ನಲ್ಲಾದ್ರೂ ಮಾಡಿ, ಫೇಸ್ಬುಕ್ ನಲ್ಲಾದ್ರೂ ನೀವು ವಿಡಿಯೋಗಳಾಕಿ ವಿಡಿಯೋ ನಿರ್ಮಾಣ ಮಾಡೋದನ್ನ ಕಲ್ತು, ಮಾತಾಡೋದ್ ಕಲ್ತು, ನಿರೂಪಣೆ ಕಲ್ತ್ರೆ ಸಾಮಾಜಿಕ ಜಾಲತಾಣದಲ್ಲಿ ನೀವೊಬ್ಬ ಪ್ರಭಾವಿ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇನ್ನು ವೇದಿಕೆ ಮೇಲೆ ಎಷ್ಟೊಂದ್ ಜನ ಮಿಂಚ್ತಾ ಇರ್ತಾರೆ, ಆ ವೇದಿಕೆ ಇಡೀ ವೇದಿಕೆಯನ್ನ ಒಂದ್ ರೀತಿ ಕಂಟ್ರೋಲ್ ತಗೊಳ್ಳೋದಕ್ಕೆ ಒಬ್ಬ ನಿರೂಪಕರಿಗೆ ಸಾಧ್ಯತೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇನ್ನು ನಾಟಕಗಳಲ್ಲಿ ಹಿಂದೆ ಎಲ್ಲ ನಾನು ಕೆಲವು ನಾಟಕದಲ್ಲಿ ಅಭಿನಯ ಮಾಡಿದ್ದೇನೆ. ಈಗ ನಾವು ಫಿಲಮ್ ನಲ್ಲಾದ್ರೆ ಏನ್ ಮಾಡ್ತಾರೆ, ಸೀನ್ ಚೇಂಜ್ ಮಾಡ್ಬಿಡ್ತಾರೆ. ಆದ್ರೆ ನಾಟಕದಲ್ಲಿ ಏನ್ ಮಾಡ್ಬೇಕು, ಅದಕ್ಕೆ ಸೂತ್ರಧಾರನ ಕರ್ಕೊಂಬಂದು ನಾವೀಗ ಆ ಊರ್ನಲ್ಲಿ ಇದ್ವಿ, ಈಗ ಈ ಊರ್ಗೆ ಹೋಗ್ತಾ ಇದ್ದೀವಿ, ಅಥವಾ ಕತೆ ಇಲ್ಲಿತ್ತು ಇಲ್ಲಿಗೆ ತಗೊಂಡೋಗ್ತಾ ಇದ್ದೀವಿ ಅಂದ್ಬಿಟ್ಟು ನಿರೂಪಕ ತನ್ನ ಪಾತ್ರವನ್ನ ನಿರ್ವಹಿಸ್ತಾ ಇದ್ರು, ಅದನ್ನ ನಾವು ಗಮನಿಸ್ತಾ ಇದ್ದೇವೆ. ಅಂದ್ರೆ ಓವರ್ ಆಲ್ ಪ್ರೆಸೆಂಟೇಷನ್ ಸ್ಕಿಲ್ ಅನ್ನುವಂಥದ್ದು ಏನ್ ಮಾಡಿದ್ದಾರೆ, ಕೆಲವರು ಈಗ ನಮ್ಮಂತವರು ವೃತ್ತಿ ಮಾಡ್ಕೊಂಡಿದ್ದೇವೆ, ಇನ್ ಕೆಲವರು ಪ್ರವೃತ್ತಿ ಬಿಡುವಿದ್ದಾಗ ಒಂಥರ ಪಾಕೆಟ್ ಮನಿಗೆ ಇದನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಸರ್ ನನಗೂ ಆಸಕ್ತಿ, ಏನ್ ಮಾಡ್ಬೇಕು? ಒಂದ್ ಚಾನ್ಸ್ ತಗೊಳ್ಳಿ, ಪ್ರವೃತ್ತಿಯಾಗಿ ಅವಾಗವಾಗ ಒಡ್ಡಿಕೊಳ್ಳಿ, ಒಗ್ಗಿಕೊಳ್ಳಿ, ಆಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬಂತು ಅಂದ್ರೆ ಫುಲ್ ಟೈಮ್ ಬನ್ನಿ. ಸೊ ಇದು ವೃತ್ತಿಯಾಗಿಯೂ ಸಲ್ಲುತ್ತದೆ, ಪ್ರವೃತ್ತಿಯಾಗಿಯೂ ಸಲ್ಲುತ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ನಮಗೆ ಓ ಈ ಇದನ್ನೆಲ್ಲ ನಾನು ಗೈಡ್ ಮಾಡ್ತಾ ಅರ್ಥ ಮಾಡಿಸೋದಕ್ಕೆ ನಿಮ್ಗೆ ಪ್ರಯತ್ನ ಪಡ್ತೇನೆ ನಮ್ಮ ಕೋರ್ಸ್ನಲ್ಲಿ. ಸೊ ಹಾಗಾಗಿ ಯಾರು ನಿರೂಪಕರಾಗಬೇಕು ಅಂತ ಇರ್ತಾರೆ, ಮುಂಚೆನೆ ಹೇಳ್ಬಿಡ್ತಾರೆ ಸರ್ ನನ್ಗೆ ಅದು ಆಸಕ್ತಿ ಇದೆ ಅಂತ, ಅವ್ರಿಗೆ ಒಂದು ಅಸೈನ್ಮೆಂಟ್ ಕೊಡ್ತಾ ಇರ್ತೇನೆ. ಈಗ ಈ ವಿಡಿಯೋನು ಕೂಡ ಆ ತರದ ಒಂದು ಅಸೈನ್ಮೆಂಟ್ ಅನ್ನೋದು ನಿಮಗೆ ಗೊತ್ತಿರ್ಲಿ. ಹೇಳಿ. ಖಂಡಿತ, ನೀವ್ ಹೇಳ್ತಾ ಇರೋದು ನಿರೂಪಣೆ, ಈ ಮಾತಾಡ ಪ್ರೆಸೆಂಟೇಷನ್ ಸ್ಕಿಲ್ ಯಾರಿಗೆ ಆದ್ರೂ ಬೇಕೇ ಬೇಕು, ಒಂದು ಲೈಫ್ ಸ್ಕಿಲ್ ಆಗಿದೆ ಅಂತ. ಎಷ್ಟೇ ಟೆಕ್ನಾಲಜಿ ಅಡ್ವಾನ್ಸ್ ಆಗಿರ್ಬೋದು, ಈಗ ರೇಡಿಯೋ ಹೋಯ್ತು, ಈಗ FM ಬಂತು, ಈಗ ಪಾಡ್ಕಾಸ್ಟ್ ಅಂಕನೂ ಬಂದಿದೆ, ಯೂಟ್ಯೂಬ್ ಆಗ್ಲಿ ಯಾವುದೇ ಆಗ್ಲಿ. ಈಗ ಲೇಟೆಸ್ಟ್ ಈಗ ಹೇಳ್ತಾ ಇರೋದು ಅಂದ್ರೆ ಅವ್ರು ಹೇಳೋದು ಪಾಡ್ಕಾಸ್ಟ್ ಅಂತ. ಅದಕ್ಕೂ ನಾವು ಮಾತಾಡೋ ಶೈಲಿ, ಆ ಪ್ರೆಸೆಂಟೇಷನ್ ಸ್ಕಿಲ್ ತುಂಬಾ ಅತಿ ಮುಖ್ಯವಾಗುತ್ತೆ ಅಂತ. ಅದು ಹೌದು. ಅದರಿಂದನೇ ಅದೇ ಒಂದು ಉದ್ದೇಶ ಇಟ್ಕೊಂಡು ಜನರಿಗೆ
ಈ ಪ್ರೆಸೆಂಟೇಷನ್ ಸ್ಕಿಲ್ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬರಲಿ ಅನ್ಬಿಟ್ಟು ಆ ಸ್ಕಿಲ್ಸ್ಗೆ ಏನೇನ್ ಬೇಕು ಅದನ್ನೆಲ್ಲ ಹೇಳ್ಕೊಡೋಕೋಸ್ಕರ ಈ ಕೋರ್ಸ್ ಅಂತ ಮಾಡಲಾಗಿದೆ. ಆ ಕೋರ್ಸಿಗೆ ಎನ್ರೋಲ್ ಆದವ್ರಿಗೆ ಈ ತರ ಆಪರ್ಚುನಿಟಿ, ಈಗ ನನ್ಗೆ ಆಗ್ಲಿ ನನ್ಗೊಂದು ಆಪರ್ಚುನಿಟಿ ಕೊಟ್ಟು ಈಗ ನಿಮ್ಮ ಹತ್ರ ಆಂಕರಿಂಗ್ ಮಾಡುವಂತದ್ದು ಒಂದು ಏನು ಮಾತಾಡುವಂತ ಒಂದು ಅವಕಾಶ ಮಾಡ್ಕೊಡುವಂತ ಈ ತರ ಅಸೈನ್ಮೆಂಟ್ಸ್ ಕೊಡ್ತಾರೆ ಅಂತ, ದಟ್ ಈಸ್ ಅದನ್ನ ಇವರು ಹೇಳ್ತಾ ಇದ್ದಾರೆ. ಈಗ ಪ್ರೊಫೆಷನಲಿ ಒಂದೇ ಅಲ್ಲ, ಈಗ ಪರ್ಸನಲ್ ಲೈಫ್ ಅಲ್ಲಾಗ್ಲಿ, ಪ್ರೊಫೆಷನಲ್ ಆಗ್ಲಿ, ಸೋಷಿಯಲ್ ಲೈಫ್ ಅಲ್ಲಾಗ್ಲಿ, ಯಾವುದೇ ಒಂದು ಒಂದು ಸ್ಟೇಜ್, ಐ ಮೀನ್ ಏನೋ ಮಾಮೂಲಿ ಸ್ಟೇಜ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಕಾರ್ಯಕ್ರಮದ ಸ್ಟೇಜ್ ಆಗಿರ್ಬೋದು, ಒಂದು ಮಾತಾಡಕ್ಕೆ ಒಂದು ಆ ಕಾನ್ಫಿಡೆನ್ಸ್ ಬರಕ್ಕೆ ನಿಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಬೇಕಾಗುತ್ತೆ. ಒಂದ್ಸತಿ ನಿಮ್ಗೆ ತಿಳುವಳಿಕೆ ಬಂದ್ಬಿಟ್ರೆ ಧೈರ್ಯವಾಗಿ ನೀವು ಹೋಗಿ ಮಾತಾಡ್ಬಿಡ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಅವ್ರು ನಾವು ಟ್ರೈನ್ ಕೊಡುವಂತ ಒಂದು ಎಕ್ಸ್ಪರ್ಟೀಸ್ ಅವರಿದೆ, ಅವರಿಂದ ಅನೇಕ ಅನೇಕ ಜನ ಅದನ್ನ ಕಲ್ತು ತುಂಬಾ ಎತ್ತರಕ್ಕೆ ಬೆಳೆದಿದ್ದಾರೆ. ಅದ್ರ ಬಗ್ಗೆ ನಾವು ಕೇಳೋಣ ಅವ್ರ ಹತ್ರ. ಈಗ ಒಂದು ಒಬ್ರು ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಇದ್ದೇನೆ ಎಮ್ ಎಲ್ ಎಗೆ, ಆದ್ರೆ ನನಗೆ ಕಾನ್ಫಿಡೆನ್ಸ್ ಇಲ್ಲ ಏನ್ ಮಾಡೋದು ಅಂತ ಬಂದಿದ್ರು. ಸೊ ನಾನು ಅವ್ರಿಗೆ ಹೇಳಿದೆ, ಏನಿಲ್ಲ ಸರ್, ನಾವು ಈಗೀಗ ಇದ್ರ ಕಡೆ ವಿಚಾರಗಳ ಕಡೆ ಗಮನ ಕೊಡಿ, ಆತ್ಮವಿಶ್ವಾಸವನ್ನ ರೂಢಿಸ್ಕೊಳ್ಳೋದಕ್ಕೆ ಈ ಒಂದು ಸ್ಪೀಕಿಂಗ್ ಸ್ಕಿಲ್ ಸಹಾಯ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡಿಸ್ತದೆ. ಅವರು ಎಲೆಕ್ಷನ್ ಬಂತು, ಎಲ್ಲ ಎಲೆಕ್ಷನ್ ಕ್ಯಾಂಪೇನ್ ದಿನಾನು ಒಂದಿನ ಸುಮ್ಮನೆ ನೋಡಕ್ ಹೋಗಿದ್ದೆ, ಅವರು ಒಂದ್ ರೀತಿ ಲೆವೆಲ್ಗೆ ರೆಡಿ ಆಗಿದ್ದಾರೆ ಅಂತ ಅರ್ಥ ಆಯ್ತು. ಅದಾದ್ಮೇಲೆ ಅವರು ಎಮ್ ಎಲ್ ಎನು ಆದ್ರೂ ಎಮ್ ಎಲ್ ಎ ಆಗಿ ಮಾತಾಡ್ಬೇಕಾದ್ರೆ ವೇದಿಕೆಗಳಲ್ಲಿ ಬೇರೆಯವರಿಗಿನ್ನ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ಬೇರೆಯವ್ರು ಫೀಡ್ಬ್ಯಾಕ್ ಕೇಳಿದ್ರು. ಅದಷ್ಟೇ ನಮಗ್ ಬೇಕಾಗಿರೋದು. ಒಂದಿನ ಹೇಳಿದ್ರು, ಯಾರೋ ಹೇಳಿದ್ರಂತೆ, ದೊಡ್ಡ ದೊಡ್ಡವರೆಲ್ಲ ಬಂದಿದ್ರು ಆದ್ರೆ ಇಡೀ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ನೀವೇ ಸಾರ್ ಅಂತ ಅಂದ್ರು ಸಾರ್ ಅಂದ್ರು, ಅಷ್ಟು ಸಾಕಲ್ವಾ ನಮ್ಗೆ? ಆ ತರದ ಅನುಭವಗಳಾಗತ್ತೆ. ಇನ್ ಕೆಲವರು, ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್, ನಾನು ಒಂದು ನಿರೂಪಣೆ ವರ್ಕ್ಶಾಪಿಗೆ ಬಂದು ಸೀರಿಯಸ್ ಆಗಿ ತಗೊಂಡು ನನ್ನ ಜೊತೆ ಒಂದು 2 ವರ್ಷ ಕೋಆರ್ಡಿನೇಟರ್ ಆಗೂ ಇದ್ದು ಒಂದು ಪ್ರಮುಖವಾದ ಟಿವಿ ಚಾನೆಲ್ನಲ್ಲಿ ಇದ್ಕೊಂಡು ಒಂದು ನ್ಯಾಷನಲ್ ಅವಾರ್ಡು ಬಂತು ಅಂತ ಪೋಸ್ಟಿಂಗ್ ಮಾಡ್ಕೊಂಡಿದ್ರು. ನಮ್ಗೆ ಅಷ್ಟೇ ದೂರದಿಂದ ನೋಡಿ, ಓಕೆ ಗುಡ್ ಗ್ರೇಟ್. ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇಂಜಿನಿಯರಿಂಗ್ ಕೆರಿಯರ್ ಬಿಟ್ಟು ಆಂಕರಿಂಗಿಗೆ ಬಂದು ಒಂದು ನ್ಯೂಸ್ ಚಾನಲಲ್ಲಿ ಮೈನ್ ನ್ಯೂಸ್ ಆ್ಯಂಕರ್ ಆಗಿ ಇದ್ಕೊಂಡು ನ್ಯಾಷನಲ್ ಅವಾರ್ಡು ಬಂತು ಅಂತ ಹಾಕ್ಕೊಂಡು ಈಗಲೂ ಗುರು ಪೂರ್ಣಿಮಾ ದಿನ ಒಂದು ವಿಶ್ ಹಾಕ್ಬಿಟ್ಟು ಗುರುಗಳಿಗೆ ನಮಸ್ಕಾರ ಅಂತ ಹಾಕ್ತಾರೆ, ಅಷ್ಟು ಸಾಕು ಅನ್ನಿಸ್ತದೆ. ಇನ್ನೂ ಆಶ್ಚರ್ಯ ಆಗೋದು ಅಂತ ಅಂದ್ರೆ, ನಾವು ಸಣ್ಣ ಪುಟ್ಟ ಒಂದು ಕರೆಕ್ಷನ್ಸ್ ನ ಮಾಡಿರ್ತಾನೆ, ಅದನ್ನ ಅವ್ರು ಇಟ್ಕೊಂಡು ಇಂಪ್ರೂವ್ ಆಗಿ ಅದ್ರ ಕಡೆ ಗಮನ ಕೊಟ್ಕೊಂಡು ಪರ್ಸ್ಯೂ ಮಾಡ್ತಾ ಮಾಡ್ತಾ ಮಾತನ್ನ ಇಂಪ್ರೂವ್ ಮಾಡ್ಕೊಂಡವ್ರನ್ನ ನೋಡ್ತಾ ಇದ್ದೇನೆ. ಅದು ಕೂಡ ನನಗೆ ತುಂಬಾ ಖುಷಿಯನ್ನ ಸಂತೋಷವನ್ನ ನೀಡ್ತಾ ಬಂದಿದೆ. ಈ ನಮ್ಮ ಕೋರ್ಸಿಗೆ ಸೇರಿದವರು ಒಂದ್ ಲೆವೆಲ್ಗೆ ಅವ್ರು ಬಂದಾಗ ಹೇಗಿದ್ರು ಇವಾಗ ಹೇಗಿದ್ದಾರೆ ಅಂದ್ರೆ ನೋಡೋರ್ಗೆ ಗೊತ್ತಾಗೋಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಯೂಟ್ಯೂಬ್ ಚಾನೆಲ್ನ ಕರೆಕ್ಟ್ ಆಗಿ ಗಮನಿಸ್ತಾ ಇದ್ರೆ, ಒಬ್ಬ ಕೆಲವು ವ್ಯಕ್ತಿಗಳನ್ನ ನಾನು ಈ ತರ ವಿಡಿಯೋಗಳಲ್ಲಿ ಶೋಕೇಸ್ ಮಾಡಿದ್ದೇನೆ, ಅವ್ರದ್ದು ಸ್ವಲ್ಪ ಹಳೆ ವಿಡಿಯೋ ಮತ್ತೆ ಈಗಿನ ವಿಡಿಯೋ ನೋಡಿದ್ರೇನೆ ವ್ಯತ್ಯಾಸ ಗೊತ್ತಾಗೋಗ್ಬಿಡತ್ತೆ. ಸೊ ಹಾಗಾಗಿ ನಾನು ವಿಡಿಯೋಗಳೆಲ್ಲ ಮಾಡಿ ಯೂಟ್ಯೂಬ್ನಲ್ಲಿ ಹಾಕ್ತಾ ಇರೋವಂಥದ್ದು. ಖಂಡಿತ ಖಂಡಿತ ಹೌದು. ನೀವು ಈಗ ನನ್ನಲ್ಲೇ ನಾನು ನೋಡ್ತಾ ಇದ್ದೀನಿ. ಆಮೇಲೆ ಏನು, ಫಸ್ಟ್ ನನ್ಗೆ ಕನ್ನಡದಲ್ಲಿ ಮಾತಾಡಕ್ಕೆ ಮಾಮೂಲಿ ಮಾತಾಡೋದೆ ಒಂದು ಮಾಮೂಲಿ ಮಾತಾಡೋದಕ್ಕೂ ಈಗ ಈ ಒಂದು ಕ್ಯಾಮ್ರಾ ಆನ್ ಮಾಡಿದಾಗ ಮಾತಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಿಮ್ಮಿಂದ ಬೇಕಾದಷ್ಟು ನನ್ಗೆ ಕಲಿಯಕ್ ಸಿಕ್ತು, ಅಂಡ್ ನೀವು ಟೈಮ್ಲಿ ಕರೆಕ್ಷನ್ಸ್ ಹಾಗೆ ಟಿಪ್ಸ್ ಕೊಡ್ತಾನು ಬಂದಿದ್ದೀರಾ. ಹಾಗಾಗಿ ನಾನು ಹೇಳೋದು ವೀಕ್ಷಕರಿಗೆ ಏನು ಅಂದ್ರೆ, ಮೆಂಟರ್ಸ್ ತುಂಬಾ ಮುಖ್ಯ ಆಗುತ್ತೆ. ಯಾರೇ ಆಗ್ಲಿ ಒಬ್ರು ಮೆಂಟರ್ ಅಂತ, ಪ್ರತಿಯೊಂದು ನೀವೇನೇ ಒಂದ್ ಕಲಿಬೇಕು ಅನ್ನೋದಕ್ಕೆ ಒಬ್ರು ಮೆಂಟರ್ ಬೇಕು, ಗುರುಗಳಿರ್ಬೇಕು. ಅದು ನಮ್ಮ ಈ ಹಾದಿ ಸುಲಭ ಆಗುತ್ತೆ ನಮ್ಗೆ, ಟು ರೀಚ್ ಅವರ್ ಡೆಸ್ಟಿನೇಷನ್ ಆರ್ ಗೋಲ್ಸ್, ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ಮತ್ತೆ ನಿಮ್ಮ ಇನ್ನೂ ಒಂದೆರಡು ಮಾತುಗಳು ನಮ್ಮಿಂದ ಕೇಳ್ಬೇಕು ಇದ್ರ ಬಗ್ಗೆ ಅಂತ. ಈಗ ನೀನ್ ಹೇಳಿದ ಮಾತನ್ನೇ ಮುಂದುವರಿಸ್ತಾನೆ. ನಮ್ಗೆ ಯಾರು ಹೇಳ್ಕೊಡೋರು ಸಿಕ್ಕಿರ್ಲಿಲ್ಲ. ನನಗೆ ಆತರ ಸಿಕ್ಬಿಟ್ಟಿದ್ರೆ ನಾನು ಇನ್ನೂ ಬೇಗನೆ ಈ ಕ್ಷೇತ್ರದಲ್ಲಿ ಮಿಂಚು ಬಿಡ್ತಾ ಇದ್ದೆ. ಓಕೆ, ಅದನ್ನ ಒಂದು ವ್ಯಾಕ್ಯೂಮ್ ಇದೆ ಅಂತಾನೆ ಮನಗಂಡು ನಾನು ಬೇರೆ ಬೇರೆ ಸಂಸ್ಥೆಗಳ ಸಂಘಟಕ ಆಗಿದ್ದೆ. ನಾನು ಒಂದು 15 ವರ್ಷ ಒಂದು 7-8 ಸಂಸ್ಥೆಗಳಿಗೆ ಪ್ರೆಸಿಡೆಂಟು, ಸೆಕ್ರೆಟರಿ, ಕನ್ವೀನರು ಈ ತರ ಎಲ್ಲ ಆಗಿದ್ದೆ.
ಸಂದರ್ಭ ನೋಡ್ಬಿಟ್ಟು ನನಗೇನು ಇಷ್ಟ ಅದೆಲ್ಲ ಮಾಡಿದೆ, ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ, ಆಂಕರಿಂಗ್ ಬಗ್ಗೆ. ನನಗೊಂದು ಹೆಮ್ಮೆ ಏನಂದ್ರೆ, ಈ ಕರ್ನಾಟಕದಲ್ಲಿ ಆಂಕರಿಂಗ್ ಬಗ್ಗೆ ತಲೆ ಕೆಡಿಸ್ಕೊಂಡು 25 ವರ್ಷದಿಂದನೆ ಪ್ರೋಗ್ರಾಮ್ಗಳೆಲ್ಲ ಮಾಡಿ ಇದ್ರ ಬಗ್ಗೆ ಒಂದು ಶೇಪ್ ಕೊಟ್ಟೆ ಅಂತ ಒಂದು ಸಂತೋಷ. ಇನ್ನೊಂದು, ಮಾತುಗಳು ಇಂಪ್ರೂವ್ ಮಾಡ್ಕೋಬೇಕು, ನಾಯಕರಾಗೋದಕ್ಕೆ ಸ್ಪೀಕಿಂಗ್ ಸ್ಕಿಲ್ಸ್ ವೆರಿ ಇಂಪಾರ್ಟೆಂಟು ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟೆ. ಅದು ಒಂದು ಮತ್ತೊಂದು ಸಂತೋಷ ಇದೆ. ಅದಾದ್ಮೇಲೆ ಮೋಟಿವೇಶನಲ್ ಗುರುವಾಗಿ ಕರ್ನಾಟಕದ ಜನತೆ ಯಾವಾಗ್ಲೂ ಪ್ರೇರಣೆಯಿಂದ ವಂಚಿತರಾಗಬಾರದು ಅಂದ್ಬಿಟ್ಟು ಪ್ರೇರೇಪಣೆಯನ್ನ ನೀಡ್ತಾ ಬಂದೆ. ಅದು ಒಂದು ಕಡೆ ನನಗೆ ಸಂತೋಷ ಆಗ್ತಾ ಬರ್ತಾ ಇದೆ. ಅದಾದ್ಮೇಲೆ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯನ್ನು ಆರಂಭ ಮಾಡಿದ್ಮೇಲೆ ಅಲ್ಲೆಲ್ಲ ಬರೀ ಪ್ರೇರೇಪಣೆ ಹೊಂದಿದ್ರೆ ಸಾಕಾಗೋದಿಲ್ಲ, ಅವ್ರ ಬದುಕಿನಲ್ಲಿ ಪರಿವರ್ತನೆ ಹೊಂದಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೇನೆ. ಯಾರು ಈ ಒಂದು ಪ್ರಕ್ರಿಯೆಗೆ ಒಳಗಾಗಬೇಕು ಅಂತಾರೆ, ಒಂದು ನಾಮಿನಲ್ ಫೀಸ್ ಕೊಟ್ಟು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಾರೆ, ಬನ್ನಿ, ನಮ್ಮ ಒಂದು ನೆರವು, ನಮ್ಮ ಒಂದು ಮಾರ್ಗದರ್ಶನ ನಿಮ್ಗೆ ಲಭ್ಯ ಆಗುತ್ತೆ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾನೆ. ನನ್ನ ದೂರವಾಣಿ ಸಂಖ್ಯೆನೆ ನಿಮ್ಗೆ ನೀಡ್ಬಿಡ್ತಾ ಇದ್ದೇನೆ, 9886081188ಗೆ ಕರೆ ಮಾಡಿ. ನಾನ್ ಬ್ಯುಸಿ ಇದ್ರೆ ಮೆಸೇಜ್ ಹಾಕಿ, ನಾನ್ ನಿಮ್ಗೆ ವಾಪಸ್ ಕರೆ ಮಾಡ್ತೇನೆ ಅಂತ ಗ್ಯಾರಂಟಿ ಕೊಡ್ತಾ ಇದ್ದೇನೆ. ಇದಿಷ್ಟು ಸಾಕನ್ಸುತ್ತೆ ನನ್ನ ಕಡೆಯಿಂದ. ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಅಸಿತ ಅವ್ರು ಕೇಳಿ. ನಿಮ್ದೇ ಕಾಂಟ್ಯಾಕ್ಟ್ ನೀವು ಕೊಟ್ಟಾದ್ಮೇಲೆ ಇನ್ನೇನ್ ಬೇಕು ಸರ್? ವೀಕ್ಷಕರೇ, ನಿಮ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದೆ, ಇದು ಒಂದು ಸದಾವಕಾಶ, ಖಂಡಿತ ನೀವು ಸದುಪಯೋಗ ಪಡಿಸ್ಕೋಬೇಕು. ನನಗೆ ಹೇಗೆ ಹೆಲ್ಪ್ ಆಗಿದೆಯೋ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ, ನೀವೆಲ್ಲರೂ ಕಾಲ್ ಮಾಡಿ ವಿಚಾರಿಸಿ ಆಮೇಲೆ ಅದು ಮುಂದುವರಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಸಿತಾ. ನಮಸ್ಕಾರ. ನಮಸ್ಕಾರ ಸರ್.